ಬಿಜೆಪಿ ಶಾಸಕ ನಾಗೇಂದ್ರ ಫೋನ್ ಮಾಡಿದ್ರು ಎತ್ತಲ್ಲ ಪ್ರೀತಮ್ ಗೌಡ್ರು. ಆದ್ರೆ ಜೆಡಿಎಸ್ ಶಾಸಕಿ ಅನಿತಾ ಕುಮಾರಸ್ವಾಮಿ ಬಂದ್ರೆ ಅಕ್ಕ ಇವಾಗ ಬಂದ್ರ ಅಂತ ಕೈ ಮುಗಿದು ಮಾತಾಡಿಸ್ತಾರೆ. ಇನ್ನು ಕಳೆದ ವಾರವಷ್ಟೇ ಭವಾನಿ ರೇವಣ್ಣ ಅವ್ರನ್ನ ಲೇಡೀಸ್ ಫಸ್ಟ್ ನೀವೇ ಟೇಪ್ ಕಟ್ ಮಾಡಿ ಮುಂದೆ ಕಳಿಸಿದ್ರು. ಇದು ಹಾಸನ ಶಾಸಕ ಪ್ರೀತಮ್ ಗೌಡ್ರು ನಡಾವಳಿ. ಎಸ್, ಶಾಸಕ ಪ್ರೀತಮ್ ಗೌಡ್ರು ಹಾಸನಾಂಬೆ ದರ್ಶನಕ್ಕೆ ಬರೋರ್ಗೆಲ್ರಿಗೂ ಸಹ ಕೈ ಮುಗಿದು ವೆಲ್ಕಮ್ ಮಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ರೇವಣ್ಣ ಅವರು ಬಂದ ತಕ್ಷಣ ಒಳಗಡೆ ಹೋಗಿ ನಿಂತ್ಕೊಂಡು ಪ್ರೋಟೋಕಾಲ್ ಪ್ರಕಾರ ಪೂಜೆ ಮುಗಿಸ್ತಾ ಇದ್ರು. ರೇವಣ್ಣ ಅವರು ಬಾಗ್ಲಲ್ಲಿ ಕಾಯೋಂಗಾಯ್ತು. ಇವತ್ತು ರೇವಣ್ಣ ಅವರ ಸಹೋದರ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಬಂದಾಗ ಬಾಗ್ಲಲ್ಲೇ ಅವ್ರನ್ನ ಅಕ್ಕ ಚೆನ್ನಾಗಿದ್ದೀರಾ ಅಂತ ಕೈ ಮುಗಿದು ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಬೀಳ್ಕೊಟ್ರು. ಹಾಗೆ ಬೆಳಿಗ್ಗೆ ಬಿಜೆಪಿ ಶಾಸಕ ಮೈಸೂರಿನ ಚಾಮರಾಜ ಕ್ಷೇತ್ರದ ನಾಗೇಂದ್ರ ಅವರು ದರ್ಶನಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಒಂದಷ್ಟು ಗಲಿಬಿಲಿ ಆಯಿತು, ಗೊಂದಲ ಆಯಿತು. ಈ ವೇಳೆ ಪ್ರೀತಮ್ ಗೌಡ್ರಿಗೆ ನಾಗೇಂದ್ರ ಎಷ್ಟೇ ಫೋನ್ ಮಾಡಿದ್ರು ಪ್ರೀತಮ್ ಗೌಡ್ರು ಫೋನೇ ಎತ್ತಲಿಲ್ಲ. ಪ್ರೀತಮ್ ಗೌಡ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ನಾಗೇಂದ್ರ ಅವರು ಅಲ್ಲಿಂದ ತೆರಳಿದ್ರು. ನಿಧಿ ಕೇಳ್ತಾ ಆಸ್ತಿ ಕೇಳ್ತಾ ಇದೀವ ಅಂತ ಒಬ್ಬ ಎಮ್ ಎಲ್ ಎ ಬಂದ್ರೆ ಇನ್ನೊಬ್ಬ ಎಮ್ ಎಲ್ ಎ ಒಂದು ಫೋನ್ ತೆಗೆ ಸೌಜನ್ಯ ಇಕ್ಕಬೇಕಲ್ಲ. ಇದು ಎಷ್ಟು ದಿನ ನಡೆಯಲ್ಲ ಈಗೆಲ್ಲ ದೌಲತ್ಗಳು ಕೊಡ್ರಿ. ನನ್ಗೆ ಗೊತ್ತಾದ ನಾನು ಜಿಲ್ಲಾಡಳಿತದ ಕಡೆಯಿಂದ ಬರ್ತೀನಿ, ನಾಳೆ ಬಂದು ನಾನು ದರ್ಶನ ಮಾಡ್ತೀನಿ. ನಮ್ಮ ಶಾಸಕರಿಗೆ ನಿಮ್ಮ ಸವಾಸನೆ ಬೇಡ. ಅವರು ಈ ರೀತಿ ನಡ್ಕೊಂಡ ಮೇಲೆ ನಮಗೂ ಗೊತ್ತು ನಡ್ಕೊಳ್ಳೋದು ಬ್ರಿಜ ಅಲ್ಲೇ ನಡೆಯಪ್ಪ. ನಿಮ್ಮ ಕಡೆ ಅಲ್ಲಪ್ಪ, ನೀವು ಇಷ್ಟೆಲ್ಲ ಇನ್ಚಾರ್ಜ್ ಮಾಡಿದಾನೆ, ಅಷ್ಟೆಲ್ಲ ನೀವು ಫೋನ್ ಮಾಡ್ತೀವಿ, ನಾನು ಫೋನ್ ಮಾಡೋದು ತೆಗಿಯಲ್ಲ ಅಂದ್ರೆ ಏನರ್ಥ ಬಿಟ್ರು? ಯಾಕ್ರಿ ನೀವು ಏನ್ ಮಾರಯ್ಯ, ನೀನೊಬ್ಬ ಎಮ್ ಎಲ್ ಎ ಆಗಿ ನಡ್ಕೊಳ್ಳೋ ರೀತಿನ ಇದು ಅಂತ ಪ್ರೀತಮ್ ಗೌಡ್ರ ವಿರುದ್ಧ ನಾಗೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ದೌಲತ್ತು ಹೆಚ್ಚು ದಿನ ನಡೆಯೋದಿಲ್ಲ ಬಿಡಿ, ಒಬ್ಬ ಶಾಸಕ ಬಂದ್ರೆ ಇನ್ನೊಬ್ಬ ಶಾಸಕ ಬಂದು ಫೋನ್ ತೆಗೆಯೋ ಸೌಜನ್ಯ ಇಲ್ಲ ಅವನಿಗೆ ಅಂತ ಪ್ರೀತಮ್ ಗೌಡ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಟ್ಟಾರೆ ಹಾಸನಾಂಬೆ ದರ್ಶನದಲ್ಲಿ ಪ್ರೀತಮ್ ಗೌಡ್ರು ಏನ್ ಮಾತಾಡ್ತಾರೆ, ಏನ್ ಮಾಡ್ತಾರೆ ಅನ್ನೋದೇ ಚರ್ಚೆ ಆಗ್ತದೆ. ಒಟ್ಟಾರೆ ಪ್ರೀತಮ್ ಗೌಡ್ರು ಬೇರೆ ಪಕ್ಷದ ಶಾಸಕರಿಗೆ ಕೈ ಮುಗಿದು ಕರೀತಾರೆ, ತಮ್ಮದ ಪಕ್ಷದ ಶಾಸಕರ ಫೋನ್ ಕಾಲ್ನ ರಿಸೀವ್ ಮಾಡಲ್ಲ. ಒಟ್ಟಾರೆ ಹಾಸನಾಂಬೆ ದರ್ಶನ ಸಂದರ್ಭ ಪ್ರೀತಮ್ ಗೌಡ್ರು ಚರ್ಚೆಗೆ ಗ್ರಾಸ ಆಗಿದ್ದಾರೆ. ಒಂದು 25 ಜನ ಹೊರಗಡೆ ಪಬ್ಲಿಕ್, ನಾವು ಒಳಗಡೆ ಹೋಗ್ಬೇಕಾದ್ರೆ ನೀವು ಒಬ್ಬನೇ ಬಂದ್ರಿ ಆಮೇಲೆ ಆಗಲಿ ಅಂತಂದ್ರೆ ಏನು ಅರ್ಥ ಆಗುತ್ತೆ? ದಯವಿಟ್ಟು ಅವ್ನು ಬೇಸಿಗೆ ಕೊಡ್ಬೇಕು. ಅಮ್ಮಯ್ಯನವನ ಮೇಲೆ ನಾನು ಬರ್ತೀನಿ, ಒಂದು ನಿಮಿಷ ಮಾತಾಡ್ಕೊಂಡು ಅವನು ಈ ರೀತಿ ರೋಡಂಗೆ ಹಿಡ್ಕೊಂಡು ನಿಮ್ಮ ಡಿಪಾರ್ಟ್ಮೆಂಟ್ ಅನಾಯಲೆ ಆಯ್ತು. ನಾನು ಈಗ ದೇವಸ್ಥಾನ ಕೊಡ್ಬೇಕಲ್ಲ, ನಾಳೆ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕಲ್ಲ, ನಿಮ್ಮ ಹೆಸರು ಮಾತಾಡಿ ಸರ್ ಸೌಜನ್ಯ ಅಲ್ರಿ. ಏನು ಏನು ಅವ್ನು ನಿಧಿ ಕೇಳ್ತಾ ಇದೀವ ಆಸ್ತಿ ಕೇಳ್ತಾ ಇದೀವ ಅಂತ ಒಬ್ಬ ಎಮ್ ಎಲ್ ಎ ಬಂದ್ರೆ ಇನ್ನೊಬ್ಬ ಎಮ್ ಎಲ್ ಎ ಒಂದು ಫೋನ್ ತೆಗೆ ಸೌಜನ್ಯ ಇಕ್ಕಬೇಕಲ್ಲ. ಇದು ಎಷ್ಟು ದಿನ ನಡೆಯಲ್ಲ ಈಗೆಲ್ಲ ದೌಲತ್ಗಳು ಕೊಡ್ರಿ. ನನ್ಗೆ ಗೊತ್ತಾದ ನಾನು ಜಿಲ್ಲಾಡಳಿತದ ಕಡೆಯಿಂದ ಬರ್ತೀನಿ, ನಾಳೆ ಬಂದು ನಾನು ದರ್ಶನ ಮಾಡ್ತೀನಿ. ನಮ್ಮ ಶಾಸಕರಿಗೆ ನಿಮ್ಮ ಸವಾಸನೆ ಬೇಡ. ಅವರು ಈ ರೀತಿ ನಡ್ಕೊಂಡ ಮೇಲೆ ನಮಗೂ ಗೊತ್ತು ನಡ್ಕೊಳ್ಳೋದು ಬ್ರಿಜ ಅಲ್ಲೇ ನಡೆಯಪ್ಪ. ನಿಮ್ಮ ಕಡೆ ಅಲ್ಲಪ್ಪ, ನೀವು ಇಷ್ಟೆಲ್ಲ ಇನ್ಚಾರ್ಜ್ ಮಾಡಿದಾನೆ, ಅಷ್ಟೆಲ್ಲ ನೀವು ಫೋನ್ ಮಾಡ್ತೀವಿ, ನಾನು ಫೋನ್ ಮಾಡೋದು ತೆಗಿಯಲ್ಲ ಅಂದ್ರೆ ಏನರ್ಥ ಬಿಟ್ರು? ಯಾಕ್ರಿ ನೀವು?